ಲಾಸ್ಟ್ ವಿಡಿಯೋದಲ್ಲಿ ನಾವು ಸುಪ್ರೀಮಮ್ ಅಂದರೆ ಏನು ಇನ್ಫಿಮಮ್ ಅಂದರೆ ಏನು ಅವುಗಳ ಎಕ್ಸಾಂಪಲ್ ಮತ್ತು ಮಾಡ್ಯುಲಸ್ ಆಫ್ ಅ ರಿಯಲ್ ನಂಬರ್ ಅಂದರೆ ಏನು ಅದರ ಪ್ರಾಪರ್ಟಿ ಏನು ಅಂತೆಲ್ಲ ಸ್ಟಡಿ ಮಾಡಿದ್ವು ಈ ವಿಡಿಯೋದಲ್ಲಿ ಲಿಮಿಟ್ ಆಫ್ ಅ ಸೀಕ್ವೆನ್ಸ್ ಅಂದರೆ ಏನು ಅಂತ ಹೇಳಿ ಸ್ಟಡಿ ಮಾಡೋಣ ನಾನು ಎರಡು ರಿಯಲ್ ನಂಬರ್ ಅಂತ ತಗೊಳ್ತೀನಿ ಒಂದು ರಿಯಲ್ ನಂಬರ್ ಎಕ್ಸ್ ಎನ್ ಅಂತ ಇನ್ನೊಂದು ರಿಯಲ್ ನಂಬರ್ ಎಲ್ ಅಂತ ಅವುಗಳ ನಡುವಿನ ಡಿಸ್ಟೆನ್ಸ್ ಏನಾಗಿರುತ್ತೆ ಮಾಡ್ ಎಕ್ಸ್ ಎನ್ ಮೈನಸ್ ಎಲ್ ಮಾಡ್ ಎಕ್ಸ್ ಎನ್ ಮೈನಸ್ ಎಲ್ ಅವುಗಳ ನಡುವಿನ ಡಿಸ್ಟೆನ್ಸ್ ನಾನು ಎಪ್ಸಿಲಾನ್ ಅನ್ನುವಂತಹ ಒಂದು ನಂಬರ್ನ ಚೂಸ್ ಮಾಡ್ತೀನಿ ಎಪ್ಸಿಲಾನ್ ಅನ್ನೋ ನಂಬರ್ ಹೇಗಿರುತ್ತೆ ಅಂತ ಹೇಳಿದರೆ ಅದು ಗ್ರೇಟರ್ ದ್ಯಾನ್ ಝೀರೋ ಅಂದರೆ ಎಪ್ಸಿಲಾನ್ ಅನ್ನೋದೊಂದು ರಿಯಲ್ ನಂಬರು ಹೇಗಿರುತ್ತೆ ಅದು ಅಂತ ಹೇಳಿದರೆ ಗ್ರೇಟರ್ ದ್ಯಾನ್ ಝೀರೋ ಅಂದರೆ ಪಾಸಿಟಿವ್ ರಿಯಲ್ ನಂಬರ್ ಎಪ್ಸಿಲಾನ್ ಅನ್ನೋದೊಂದು ಪಾಸಿಟಿವ್ ರಿಯಲ್ ನಂಬರ್ ಆದರೆ ಎಪ್ಸಿಲಾನ್ ಒಂದು ವೆರಿ 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 ಸ್ಮಾಲ್ ಪಾಸಿಟಿವ್ ಆದರೆ ಸ್ಮಾಲ್ ಸೇ ಎಪ್ಸಿಲಾನ್ ಇಸ್ ಈಕ್ವಲ್ ಟು ಝೀರೋ ಪಾಯಿಂಟ್ ಝೀರೋ 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 ಒನ್ ಆಗಿರ್ಬೋದು ಅಥವಾ ಎಪ್ಸಿಲಾನ್ ಈಸ್ ಈಕ್ವಲ್ ಟು ಝೀರೋ ಪಾಯಿಂಟ್ ಮಿಲಿಯನ್ ಟ್ರಿಲಿಯನ್ಸ್ ಝೀರೋ ಒನ್ ಆಗಿರ್ಬೋದು ಹೀಗೆ ವೆರಿ 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 ಮೈನ್ಯೂಟ್ ಸ್ಮಾಲ್ ನಂಬರ್ ಎಪ್ಸಿಲಾನ್ ಅನ್ನೋದು ಈ ಡಿಸ್ಟೆನ್ಸ್ ಇದೆಯಲ್ಲ ಈ ಎರಡು ರಿಯಲ್ ನಂಬರ್ ನಡುವೆ ಎಕ್ಸ್ ಎನ್ ಮತ್ತು ಎಲ್ ನಡುವೆ ಇರುವ ಡಿಸ್ಟೆನ್ಸು ಆ ಎಪ್ಸಿಲಾನಿಗಿಂತ ಸ್ಮಾಲ್ ಆಗಿರುತ್ತೆ ಅಂತ ನಾನು ಅನ್ಕೊಳ್ತೀನಿ ಅಂದರೆ ಮಾಡ್ ಎಕ್ಸ್ ಎನ್ ಮೈನಸ್ ಎಲ್ ಇಸ್ ಲೆಸ್ ದೆನ್ ಎಪ್ಸಿಲಾನ್ ಓಕೆ ಈ ಎರಡು ರಿಯಲ್ ನಂಬರ್ ನಡುವಿನ ಡಿಸ್ಟೆನ್ಸ್ ನಾವು ಚೂಸ್ ಮಾಡಿರುವ ಎಪ್ಸಿಲಾನಿಗಿಂತಲೂ ಸ್ಮಾಲ್ ಆಗಿರುತ್ತೆ ಎಪ್ಸಿಲಾನ್ ಎಷ್ಟೇ ಸ್ಮಾಲ್ ಇರಲಿ ಅದಕ್ಕಿಂತಲೂ ಇವಾಗ ಈ ಎರಡು ರಿಯಲ್ ನಂಬರಿನ ಡಿಸ್ಟೆನ್ಸ್ ಸ್ಮಾಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ದಟ್ ಇಂಪ್ಲೈಸ್ ಇದನ್ನ ಹೇಗೆ ಬರ್ಕೊಳ್ಬೋದು ಎಕ್ಸ್ ಎನ್ ಮೈನಸ್ ಎಲ್ ಲೈಸ್ ಇನ್ ಬಿಟ್ವೀನ್ ಮೈನಸ್ ಎಪ್ಸಿಲಾನ್ ಆ್ಯಂಡ್ ಪ್ಲಸ್ ಎಪ್ಸಿಲಾನ್ ಅಲ್ವಾ ದಟ್ ಇಂಪ್ಲಾಯ್ಸ್ ಹೇಗೆ ಬರ್ಕೊಳ್ಬೋದು ಆ್ಯಡಿಂಗ್ ಎಲ್ ಔಟ್ ದಿಸ್ ವಿಟ್ ಎಲ್ ಮೈನಸ್ ಎಪ್ಸಿಲಾನ್ ಇಸ್ ಲೆಸ್ ದೆನ್ ಎಕ್ಸ್ ಎನ್ ಇಸ್ ಲೆಸ್ ದೆನ್ ಎಲ್ ಪ್ಲಸ್ ಎಪ್ಸಿಲಾನ್ ಇದು ಏನನ್ನು ತೋರಿಸುತ್ತೆ ಅಂದರೆ ಎಕ್ಸ್ ಎನ್ ಅನ್ನುವಂತಹ ರಿಯಲ್ ನಂಬರ್ ಎಲ್ ಮೈನಸ್ ಎಪ್ಸಿಲಾನ್ ಮತ್ತು ಎಲ್ ಪ್ಲಸ್ ಎಪ್ಸಿಲಾನ್ ನಡುವೆ ಬೌಂಡ್ ಆಗಿದೆ ಅಂತ ಹೇಳಿ ದಿಸ್ ಎಕ್ಸ್ ಎನ್ ಇಸ್ ಬೌಂಡ್ ಇನ್ ಬಿಟ್ವೀನ್ ಎಲ್ ಮೈನಸ್ ಎಪ್ಸಿಲಾನ್ ಅಂಡ್ ಎಲ್ ಪ್ಲಸ್ ಎಪ್ಸಿಲಾನ್ ನಾನೀಗೊಂದು ಎಪ್ಸಿಲಾನ್ ಅನ್ನು ಚೂಸ್ ಮಾಡ್ತೀನಿ ಓಕೆ ಎಪ್ಸಿಲಾನ್ ಅನ್ನ ಚೂಸ್ ಮಾಡ್ತೀನಿ ಸೇ ಎಪ್ಸಿಲಾನ್ ಇಸ್ ಈಕ್ವಲ್ ಟು ಒನ್ ಬೈ ಹಂಡ್ರೆಡ್ ಅನ್ಕೊಳ್ಳೋಣ ಒನ್ ಬೈ ಹಂಡ್ರೆಡ್ ಕ್ಲಿಯರ್ಲಿ ಇದು ಗ್ರೇಟರ್ ದನ್ ಝೀರೋ ಅಲ್ವಾ ಗ್ರೇಟರ್ ದನ್ ಝೀರೋ ಗ್ರೇಟರ್ ದನ್ ಝೀರೋ ಇರುವಂತಹ ಒಂದು ರಿಯಲ್ ನಂಬರ್ ನಾನೊಂದು ಸೀಕ್ವೆನ್ಸನ್ನು ಕನ್ಸಿಡರ್ ಮಾಡ್ತೀನಿ ಸೀಕ್ವೆನ್ಸ್ ಎಕ್ಸ್ ಎನ್ ಇಸ್ ಈಕ್ವಲ್ ಟು ಸೀಕ್ವೆನ್ಸ್ ಒನ್ ಬೈ ಎನ್ ಅಂತ ಒನ್ ಬೈ ಎನ್ ಅಂತ ಈಗ ಫಾರ್ ವಾಟ್ ವ್ಯಾಲ್ಯೂ ಆಫ್ ಎನ್ ಫಾರ್ ವಾಟ್ ವ್ಯಾಲ್ಯೂ ಆಫ್ ಎನ್ ಫಾರ್ ವಾಟ್ ವ್ಯಾಲ್ಯೂ ಆಫ್ ಎನ್ ಈ ಎಕ್ಸ್ ಎನ್ ಇಸ್ ಈಕ್ವಲ್ ಟು ಒನ್ ಬೈ ಎನ್ ವಿತಿನ್ ದ ವಿತಿನ್ ದಿಸ್ಟೆನ್ಸ್ ಒನ್ ಬೈ ಹಂಡ್ರೆಡ್ ಆಫ್ ಒನ್ ಬೈ ಫಿಫ್ಟಿ ಅಂತ ಹೇಳಿ ನಾನು ಫೈಂಡ್ ಔಟ್ ಮಾಡಬೇಕು ಅಂದರೆ ನಾನು ಒಂದು ಎಪ್ಸಿಲಾನನ್ನು ಚೂಸ್ ಮಾಡಿದ್ದೀನಿ ಹೇಗೆ ಅಂದರೆ ಒನ್ ಬೈ ಹಂಡ್ರೆಡ್ ಅಂತ ಕ್ಲಿಯರ್ಲಿ ಅದು ಗ್ರೇಟರ್ ದ್ಯಾನ್ ಜೀರೋ ನಾನೊಂದು ಸೀಕ್ವೆನ್ಸನ್ನು ಕನ್ಸಿಡರ್ ಮಾಡಿದ್ದೀನಿ ಸೀಕ್ವೆನ್ಸ್ ಎಕ್ಸ್ ಎನ್ ಇಸ್ ಈಕ್ವಲ್ ಟು ಸೀಕ್ವೆನ್ಸ್ ಒನ್ ಬೈ ಎನ್ ಅಂತ ಈಗ ಫಾರ್ ವಾಟ್ ವ್ಯಾಲ್ಯೂ ಆಫ್ ಎನ್ ಈ ಎಕ್ಸ್ ಎನ್ ಇಸ್ ಈಕ್ವಲ್ ಟು ಒನ್ ಬೈ ಎನ್ ಅನ್ನೋದು ವಿತಿನ್ ದ ಡಿಸ್ಟೆನ್ಸ್ ಒನ್ ಬೈ ಹಂಡ್ರೆಡ್ ಆಫ್ ಒನ್ ಬೈ ಫಿಫ್ಟಿ ಇದೆ ಅಂಥೇಳಿ ನಾನು ಫೈಂಡ್ ಔಟ್ ಮಾಡಬೇಕು ಅಂದರೆ ಎನ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು ಏನು ಈ ಮಾಡ್ ಎಕ್ಸ್ ಎನ್ ಮೈನಸ್ ಎಲ್ ಇಸ್ ಲೆಸ್ ದೆನ್ ಎಪ್ಸಿಲಾನ್ ಅಲ್ವಾ ಇಲ್ಲಿ ದಟ್ ಇಂಪ್ಲೈಸ್ ಮಾಡ್ ಎಕ್ಸ್ ಎನ್ ಅಂದರೆ ಏನು ಎಕ್ಸ್ ಎನ್ ಇಸ್ ಒನ್ ಬೈ ಎನ್ ಒನ್ ಬೈ ಎನ್ ಮೈನಸ್ ಎಲ್ ಅಂದರೆ ಏನು ಎಲ್ ಅನ್ನೋದು ಒನ್ ಬೈ ಫಿಫ್ಟಿ ವಿಚ್ ಇಸ್ ಲೆಸ್ ದೆನ್ ಎಪ್ಸಿಲಾನ್ ಎಪ್ಸಿಲಾನ್ ಅಂದರೆ ಏನು ಒನ್ ಬೈ ಹಂಡ್ರೆಡ್ ಒನ್ ಬೈ ಹಂಡ್ರೆಡ್ ದಟ್ ಪ್ಲೈಸ್ ಇನ್ನು ಹೇಗೆ ಬರ್ಕೊಳ್ಬೋದು ಹೇಗೆ ಬರ್ಕೊಳ್ಬೋದು

ಪ್ಲಸ್ ಒನ್ ಬೈ ಹಂಡ್ರೆಡ್ ದಟ್ ಈಸ್ ಈಕ್ವಲ್ ಟು ಇದನ್ನು ಎಲ್ ಸಿ ಎಮ್ ತಗೊಂಡು ಸಿಂಪ್ಲಿಫೈ ಮಾಡಿದರೆ ಏನು ಬರುತ್ತೆ ಒನ್ ಬೈ ಹಂಡ್ರೆಡ್ ವಿಚ್ ಈಸ್ ಲೆಸ್ ದ್ಯಾನ್ ಒನ್ ಬೈ ಎನ್ ವಿಚ್ ಈಸ್ ಲೆಸ್ ದೆನ್ ತ್ರೀ ಬೈ ಹಂಡ್ರೆಡ್ ದಟ್ ಇಂಪ್ಲಾಯ್ಸ್ ಇದನ್ನು ಬ್ರೋಕಲ್ ತಗೊಳ್ಳಿ ಒನ್ ಬೈ ಹಂಡ್ರೆಡ್ ರೆಸಿ ಬ್ರೋಕಲ್ ತಗೊಂಡ್ರೆ ಹಂಡ್ರೆಡ್ ಬಂತು ಲೆಸ್ ದ್ಯಾನ್ ಇದ್ದಿದ್ದು ಬ್ರೋಕಲ್ ತಗೊಂಡಾಗ ಗ್ರೇಟರ್ ದೆನ್ ಆಯಿತು ಒನ್ ಬೈ ಎನ್ ಇದ್ದಿದ್ದು ಎನ್ ಆಯಿತು ಇಲ್ಲಿ ಲೆಸ್ ದ್ಯಾನ್ ಇದ್ದು ಗ್ರೇಟರ್ ದೆನ್ ಆಯಿತು ತ್ರೀ ಬೈ ಹಂಡ್ರೆಡ್ ಇದ್ದು ಹಂಡ್ರೆಡ್ ಬೈ ತ್ರೀ ಆಯಿತು ಇಲ್ಲಿ ಅಬ್ಸರ್ವ್ ಮಾಡಿ ಇಲ್ಲಿ ಅಬ್ಸರ್ವ್ ಮಾಡಿ ಹಂಡ್ರೆಡ್ ಬೈ ತ್ರೀ ಇಸ್ ಲೆಸ್ ದೆನ್ ಎನ್ ಎನ್ ಇಸ್ ಲೆಸ್ ದೆನ್ ಹಂಡ್ರೆಡ್ ಈ ಹಂಡ್ರೆಡ್ ಬೈ ತ್ರೀ ಇದೆಯಲ್ಲ ಹಂಡ್ರೆಡ್ ಬೈ ತ್ರೀ ಹಂಡ್ರೆಡ್ ಬೈ ತ್ರೀ ಇಸ್ ಈಕ್ವಲ್ ಟು ಏನು ತರ್ಟಿ ತ್ರೀ ಪಾಯಿಂಟ್ ತ್ರೀ 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 ಅಂಡ್ ಸೋನ್ ಅಲ್ವಾ ಇದೊಂದು ರಿಯಲ್ ನಂಬರು ಹಂಡ್ರೆಡ್ ಬೈ ತ್ರೀ ಅನ್ನೋದು ರಿಯಲ್ ನಂಬರು ಇದಕ್ಕೆ ನಿಯರೆಸ್ಟ್ ಪಾಸಿಟಿವ್ ಇಂಟೀಜರ್ ಯಾವುದು ಅಂದರೆ ನಿಯರೆಸ್ಟ್ ನ್ಯಾಚುರಲ್ ನಂಬರ್ ಅಥವಾ ನಿಯರೆಸ್ಟ್ ಪಾಸಿಟಿವ್ ಇಂಟೀಜರ್ ಯಾವುದು ತರ್ಟಿ ತ್ರೀ ಪಾಯಿಂಟ್ ತ್ರೀ ತ್ರೀಗೆ ತರ್ಟಿ ತ್ರೀ ಅಲ್ವಾ ಲೆಟ್ ತರ್ಟಿ ತ್ರೀ ಲೆಟ್ ತರ್ಟಿ ತ್ರೀ ಬಿ ದ ಬಿ ದ ನಿಯರೆಸ್ಟ್ ಪಾಸಿಟಿವ್ ಇಂಟೀಜರ್ ನಿಯರೆಸ್ಟ್ ಪಾಸಿಟಿವ್ ಇಂಟೀಜರ್ ಯಾವುದಕ್ಕೆ ಇದಕ್ಕೆ ವಿಚ್ ಇಸ್ ಲೆಸ್ ದೆನ್ ಹಂಡ್ರೆಡ್ ಬೈ ತ್ರೀ ಅಲ್ವಾ ವಿಚ್ ಇಸ್ ಕ್ಲಿಯರ್ಲಿ ಲೆಸ್ ದೆನ್ ವಿಚ್ ಇಸ್

ವಿಚ್ ಇಸ್ ಲೆಸ್ ದೆನ್ ಹಂಡ್ರೆಡ್ ನಮ್ಗೀಗ ನಾವು ಏನು ಕಂಡುಹಿಡೀಬೇಕಿತ್ತು ಇಲ್ಲಿ ಎನ್ ವ್ಯಾಲ್ಯೂ ಏನು ಅಂತ ಹೇಳಿ ಕಂಡುಹಿಡಿಯಬೇಕಿತ್ತು ಅಲ್ವಾ ಎನ್ ವ್ಯಾಲ್ಯೂ ಏನು ಅಂಥೇಳಿ ಕಂಡುಹಿಡೀಬೇಕಿತ್ತು ಫಾರ್ ವಾಟ್ ವ್ಯಾಲ್ಯೂ ಆಫ್ ಎನ್ ಎಕ್ಸ್ ಎನ್ ಇಸ್ ಈಕ್ವಲ್ ಟು ಒನ್ ಬೈ ಎನ್ ವಿತ್ ಇನ್ ದ ಡಿಸ್ಟೆನ್ಸ್ ಒನ್ ಬೈ ಹಂಡ್ರೆಡ್ ಆಫ್ ಒನ್ ಬೈ ಫಿಫ್ಟಿ ಅಲ್ವಾ ಎನ್ ಸಿಕ್ತು ನಮಗೆ ಎನ್ ಅನ್ನೋದು ತರ್ಟಿ ಇನ್ ಇಂದ ಹಂಡ್ರೆಡ್ ಒಳಗಿರ್ಬೋದು ಅಂದರೆ ಎನ್ ಇಸ್ ಕ್ಲಿಯರ್ಲಿ greater than or equal to thirty three and less than hundred hmm. okay for all n such that n by n is clearly greater than or equal to thirty three and less than hundred less than 100 x n is equal to 1 by n within the within the within the 1 by hundred within the distance one by hundred of 1 by fifty. ಓಕೆ ಗೊತ್ತಾಯಿತು ನಮ್ಗೆ ಏನು ವ್ಯಾಲ್ಯೂ ಏನು ಅಂತ ಇದೊಂದು ಎಕ್ಸಾಂಪಲ್ ನೆಕ್ಸ್ಟ್ ಇನ್ನೊಂದು ಎಬ್ ಎಕ್ಸಾಂಪಲ್ ತೊಗೊಳ್ತೀನಿ ಇಲ್ಲಿ ಎಪ್ಸಿಲಾನ್ನ ನಾವು ಈ ಕೇಸಲ್ಲಿ ಏನು ಮಾಡಿದ್ವು ಒನ್ ಬೈ ಹಂಡ್ರೆಡ್ ಅಂತ ಚೂಸ್ ಮಾಡಿದ್ವಲ್ಲ ಇಲ್ಲಿ ನಾನು ಎಪ್ಸಿಲಾನನ್ನು ಹಾಗೆ ಬರೀ ಎಪ್ಸಿಲಾನ್ ಅಂತ ಇಟ್ಕೊಳ್ತೀನಿ ಈಗ ಸೇಮ್ ಅದೇ ಸೀಕ್ವೆನ್ಸಿಗೆ ಸೀಕ್ವೆನ್ಸ್ ಎಕ್ಸ್ ಎನ್ ಇಸ್ ಈಕ್ವಲ್ ಟು ಸೀಕ್ವೆನ್ಸ್ ಒನ್ ಬೈ ಎನ್ನಿಗೆ ಫಾರ್ ವಾಟ್ ವ್ಯಾಲ್ಯೂ ಆಫ್ ಎನ್ ಫಾರ್ ವಾಟ್ ವ್ಯಾಲ್ಯೂ ಆಫ್ ಎನ್ ಫಾರ್ ವಾಟ್ ವ್ಯಾಲ್ಯೂ ಆಫ್ ಎನ್ ಎನ್ ಎಕ್ಸ್ ಎನ್ ಇಸ್ ಈಕ್ವಲ್ ಟು ಒನ್ ಬೈ ಎನ್ ವಿತ್ ಇನ್ ದ ವಿತಿನ್ ದ ವಿತ್ ಇನ್ ದ ಎಪ್ಸಿಲಾನ್ ಡಿಸ್ಟೆನ್ಸ್ ಆಫ್ ಡಿಸ್ಟೆನ್ಸ್ ಆಫ್ ಝೀರೋ ವಿತ್ ಇನ್ ದ ಎಪ್ಸಿಲಾನ್ ಡಿಸ್ಟೆನ್ಸ್ ಆಫ್ ಜೀರೋ ಕಂಡುಹಿಡಿಯೋಣ ಅಂದರೆ ಇಲ್ಲಿ ಎಪ್ಸಿಲಾನ್ ಅನ್ನ ತಗೊಂಡಿದ್ದೀನಿ ಸಿಂಪ್ಲಿ ಎಪ್ಸಿಲಾನ್ ಎಕ್ ಸೀಕ್ವೆನ್ಸ್ ಎಕ್ಸ್ ಎನ್ ಅನ್ನೋದು ಏನು ಸೀಕ್ವೆನ್ಸ್ ಒನ್ ಬೈ ಎನ್ ಅಂತ ಸೀಕ್ವೆನ್ಸ್ ಅಂದರೆ ಒಂದು ಎಫ್ಸಿಲಾನ್ ಚೂಸ್ ಮಾಡಿದ್ದೀನಿ ಒನ್ ಬೈ ಎನ್ ಅನ್ನೋ ನಾವು ಸೀಕ್ವೆನ್ಸ್ ತಗೊಂಡಿದ್ದೀನಿ ಫಾರ್ ವಾಟ್ ವ್ಯಾಲ್ಯೂ ಆಫ್ ಎನ್ ಎನ್ನಿನ ಯಾವ ವ್ಯಾಲ್ಯೂಗೆ ಎಕ್ಸ್ ಎನ್ ಇಸ್ ಈಕ್ವಲ್ ಟು ಒನ್ ಬೈ ಎನ್ ಅನ್ನೋದು ವಿತ್ ಇನ್ ದ ಎಪ್ಸಿಲಾನ್ ಡಿಸ್ಟೆನ್ಸ್ ಆಫ್ ಝೀರೋ ಆಗುತ್ತೆ ನೋಡೋಣ ಏನು ಮಾಡ್ ಎಕ್ಸ್ ಎನ್ ಮೈನಸ್ ಎಲ್ ಇಸ್ ಲೆಸ್ ದೆನ್ ಎಪ್ಸಿಲಾನ್ ಅಲ್ವಾ ಇಸ್ ಲೆಸ್ ದೆನ್ ಎಪ್ಸಿಲಾನ್ ಇಲ್ಲೇನು ದಟ್ ಇಂಪ್ಲಾಯ್ಸ್ ಎಕ್ಸ್ ಎನ್ ಏನು ಇಲ್ಲಿ ಎಕ್ಸ್ ಎನ್ ಇಸ್ ಒನ್ ಬೈ ಎನ್ ಮೈನಸ್ ಎಲ್ ಎಲ್ ಏನು ಇಸ್ ಝೀರೋ ಹಿಯರ್ ಎಲ್ ಇಸ್ ಝೀರೋ ಅಲ್ವಾ ಝೀರೋ ಇಸ್ ಲೆಸ್ ದೆನ್ ಎಪ್ಸಿಲಾನ್ ಎಪ್ಸಿಲಾನ್ ದಟ್ ಇಂಪ್ಲಾಯ್ಸ್ ಏನಾಯಿತು ದಟ್ ಇಂಪ್ಲಾಯ್ಸ್ ಒನ್ ಮಾಡಿ ಒನ್ ಬೈ ಎನ್ ಮೈನಸ್ ಝೀರೋ ಅಂದರೆ ಕ್ಲಿಯರ್ಲಿ ಒನ್ ಬೈ ಎನ್ ಅಲ್ವಾ ಇಸ್ ಲೆಸ್ ದೆನ್ ಎಪ್ಸಿಲಾನ್ ದಟ್ ಇಂಪ್ಲಾಯ್ಸ್ ದಟ್ ಇಂಪ್ಲಾಯ್ಸ್ ಇದ್ರದ್ದು ರೆಸಿ ಬ್ರೋಕಲ್ ತಗೊಂಡ್ರೆ ಏನಾಗುತ್ತೆ ಒನ್ ಬೈ ಎನ್ ಏನ್ ರೆಸಿ ಬ್ರೋಕಲ್ ತಗೊಂಡ್ರೆ ಎನ್ ಇಲ್ಲಿ ಲೆಸ್ ದೆನ್ ಇದ್ದು ಗ್ರೇಟರ್ ದೇನಾಗುತ್ತೆ ಒನ್ ಬೈ ಎಪ್ಸಿಲಾನ್ ಒನ್ ಬೈ ಎಪ್ಸಿಲಾನ್ ಅಲ್ಲಿ ಅಬ್ಸರ್ವ್ ಮಾಡಿ ಇಲ್ಲಿ ಅಬ್ಸರ್ವ್ ಮಾಡಿ ಏನಂತ ಏನಂತ ಇದೆ ಒನ್ ಬೈ ಎಪ್ಸಿಲಾನ್ ಇಸ್ ಲೆಸ್ ದೆನ್ ಎನ್ ಅಲ್ಲೇನಂತ ಇತ್ತು ಅಲ್ಲಿ ಹಂಡ್ರೆಡ್ ಬೈ ತ್ರೀ ಇಸ್ ಲೆಸ್ ದೆನ್ ಎನ್ ಅಂತ ಇತ್ತು ಅಲ್ವಾ ಆವಾಗ ಈ ಹಂಡ್ರೆಡ್ ಬೈ ತ್ರೀಗೆ ನಾವೊಂದು ನಿಯರೆಸ್ಟ್ ಪಾಸಿಟಿವ್ ಇಂಟೀಜರ್ನ ಕಂಡುಹಿಡಿದ್ವು ಕಂಡು ಹಿಡಿದಿದ್ವು ಅದು ತರ್ಟಿ ತ್ರೀ ಅಲ್ವಾ ನಿಯರೆಸ್ಟ್ ಪಾಸಿಟಿವ್ ಇಂಟೀಜರ್ ಇದಕ್ಕೆ ಈ ಹಂಡ್ರೆಡ್ ಬೈ ತ್ರೀಗಿರುವ ನಿಯರೆಸ್ಟ್ ಪಾಸಿಟಿವ್ ಇಂಟೀಜರ್ ತರ್ಟಿ ತ್ರೀ ಅಲ್ಲಿ ಇಲ್ಲಿ ಒನ್ ಬೈ ಎಪ್ಸಿಲಾನ್ ಇದೆಯಲ್ಲ ಒನ್ ಬೈ ಎಪ್ಸಿಲಾನಿಗೂ ಯಾವುದೋ ಒಂದು ನಿಯರೆಸ್ಟ್ ಪಾಸಿಟಿವ್ ಇಂಟೀಜರ್ ಇರುತ್ತೆ ವಿಚ್ ಇಸ್ ಕ್ಲಿಯರ್ಲಿ ಸ್ಮಾಲರ್ ದೆನ್ ಒನ್ ಬೈ ಎಪ್ಸಿಲಾನ್ ಅಲ್ವಾ ನಾನು ಅದನ್ನ ಎಮ್ ಅಂತ ಕೇಳ್ತೀನಿ ಲೆಟ್ ಲೆಟ್ ಎಮ್ ಬಿ ದ ಎಂಬ ನಿಯರೆಸ್ಟ್ ನಿಯರೆಸ್ಟ್ ಪಾಸಿಟಿವ್ ಇಂಟೀಜರ್ ಪಾಸಿಟಿವ್ ಇಂಟೀಜರ್ ಪಾಸಿಟಿವ್ ಇಂಟೀಜರ್ ವಿಚ್ ಇಸ್ ಲೆಸ್ ದೆನ್ ವಿಚ್ ಇಸ್ ಲೆಸ್ ದೆನ್ ವಿಚ್ ಇಸ್ ಲೆಸ್ ದೆನ್ ವಿಚ್ ಇಸ್ ಲೆಸ್ ದೆನ್ ಒನ್ ಬೈ ಎಪ್ಸಿಲಾನ್ ಒನ್ ಬೈ ಎಪ್ಸಿಲಾನ್ ಅಂದರೆ ಈ ಎಮ್ ಅನ್ನೋದು ಒಂದು ಪಾಸಿಟಿವ್ ನಿಯರೆಸ್ಟ್ ಪಾಸಿಟಿವ್ ಇಂಟೀಜರು ಅದು ಈ ಒನ್ ಬೈ ಎಪ್ಸಿಲಾನಿಗೆ ನಿಯರೆಸ್ಟ್ ಪಾಸಿಟಿವ್ ಇಂಟೀಜರ್ ಎಮ್ ಅನ್ನೋದು ಅದು ಈ ಒನ್ ಬೈ ಎಪ್ಸಿಲಾನಿಗಿಂತಲೂ ಸ್ಮಾಲ್ ಆಗಿದೆ ಅಂತ ಅಂದರೆ ಕ್ಲಿಯರ್ಲಿ ಏನಾಯಿತು ಕ್ಲಿಯರ್ಲಿ ದಟ್ ಇಂಪ್ಲೈಸ್ ಕ್ಲಿಯರ್ಲಿ ಎನ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್ ಅಲ್ವಾ ಎನ್ ಇಸ್ ಕ್ಲಿಯರ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್ ಅಂದರೆ ನಾವೀಗ ಏನಂತ ಕನ್ಕ್ಲೂಡ್ ಮಾಡ್ಬೋದು ಅಂತ ಹೇಳಿದರೆ ಎಕ್ಸ್ ಎನ್ ಇಸ್ ಈಕ್ವಲ್ ಟು ಒನ್ ಬೈ ಎನ್ ವಿತಿನ್ ದ ವಿತಿನ್ ಎಪ್ಸಿಲಾನ್ ಡಿಸ್ಟೆನ್ಸ್ ಆಫ್ ಡಿಸ್ಟೆನ್ಸ್ ಆಫ್ ಝೀರೋ ಯಾವಾಗಿರುತ್ತೆ ಅಂದರೆ ಫರ್ ಆಲ್ ಎನ್ ಸಚ್ ದಟ್ ಎನ್ ಹೆಂಗಿರುತ್ತೆ ಅಂತ ಹೇಳಿದರೆ ಎನ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್ ಎನ್ ಇಸ್ ಈಕ್ವಲ್ ಟು ಎನ್ ಇಸ್ ಫರ್ ಆಲ್ ಎನ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್ ಏನು ಅಂದರೆ ಎಕ್ಸ್ ಎನ್ ಇಸ್ ಈಕ್ವಲ್ ಟು ಒನ್ ಬೈ ಎನ್ ಅನ್ನೋದು ವಿತಿನ್ ದ ಎಪ್ಸಿಲಾನ್ ಡಿಸ್ಟೆನ್ಸ್ ಆಫ್ ಜೀರೋ ಇರುತ್ತೆ ಯಾವಾಗ ಅಂತ ಹೇಳಿದರೆ ಯಾವುದೇ ಎನ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್ ಇದ್ದಾಗ ಈಗ ಫಸ್ಟ್ ಎಕ್ಸಾಂಪಲ್ ನೋಡಿ ಫಸ್ಟ್ ಎಕ್ಸಾಂಪಲ್ ಇಸ್ ಟ್ರೂ ಫಾರ್ ವಾಟ್ ವ್ಯಾಲ್ಯೂ ಆಫ್ ಎನ್ ಎನ್ ಇಸ್ ಕ್ಲಿಯರ್ಲಿ ಗ್ರೇಟರ್ ದೆನ್ ತರ್ಟಿ ತ್ರೀ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ತರ್ಟಿ ತ್ರೀ ಆ್ಯಂಡ್ ಲೆಸ್ ದೆನ್ ಹಂಡ್ರೆಡ್ ಇದು ಫಸ್ಟ್ ಎಕ್ಸಾಂಪಲು ಸೆಕೆಂಡ್ ಎಕ್ಸಾಂಪಲಲ್ಲಿ ಇಟ್ ಇಸ್ ಟ್ರೂ ಫಾರ್ ಫಾರ್ ಆಲ್ ಎನ್ ಇಸ್ ಗ್ರೇಟರ್ ದೆನ್ ಆರ್ ಇಕ್ವಲ್ ಟು ಎಮ್ ಫಸ್ಟ್ ಎಕ್ಸಾಂಪಲ್ ಟ್ರೂ ಆಗಿದ್ದು ಎನ್ ಅಂದರೆ ಸಮ್ ಫೈನೈಟ್ ವ್ಯಾಲ್ಯೂ ಅಂದರೆ ತರ್ಟಿ ತ್ರೀಯಿಂದ ಹಂಡ್ರೆಡ್ ವೋ ಒಳಗೆ ಫೈನೈಟ್ ವ್ಯಾಲ್ಯೂ ಆಫ್ ಎನ್ನಿಗೆ ಫಸ್ಟ್ ಎಕ್ಸಾಂಪಲ್ ಟ್ರೂ ಆಯಿತು ಫೈನೈಟ್ ವ್ಯಾಲ್ಯೂ ಆಫ್ ವ್ಯಾಲ್ಯೂ ಆಫ್ ಎನ್ ಸೆಕೆಂಡ್ ಎಕ್ಸಾಂಪಲಲ್ಲಿ ಅಬ್ಸರ್ವ್ ಮಾಡಿ ಸೆಕೆಂಡ್ ಎಕ್ಸಾಂಪಲ್ಲು ಏನು ಇನ್ಫೈನೈಟ್ ವ್ಯಾಲ್ಯೂ ಆಫ್ ಇನ್ಫೈನೈಟ್ ವ್ಯಾಲ್ಯೂ ಆಫ್ ವ್ಯಾಲ್ಯೂ ಆಫ್ ಎನ್ನಿಗೆ ಟ್ರೂ ಆಯಿತು ಓಕೆ ಇನ್ಫೈನಟ್ ವ್ಯಾಲ್ಯೂ ಆಫ್ ಎನ್ನಿಗೆ ಟ್ರೂ ಆಯಿತು ಇನ್ನೊಂದು ಸೆಕೆಂಡ್ ಎಕ್ಸಾಂಪಲಿಂದ ನಮಗೇನು ಕನ್ಕ್ಲೂಷನ್ ಸಿಕ್ತು ಅಂದರೆ ನಾವು ಎಪ್ಸಿಲಾನ್ ಇದೆಯಲ್ಲ ಈ ಎಪ್ಸಿಲಾನ್ ಅಂದರೆ ಎಪ್ಸಿಲಾನ್ ಅನ್ನೋದು ಪಾಸಿಟಿವ್ ರಿಯಲ್ ನಂಬರು ಅಂದರೆ ಗ್ರೇಟರ್ ದ್ಯಾನ್ಸ್ ಇರೋ ಅದು ಎಷ್ಟೇ ಸ್ಮಾಲ್ ಬೇಕರ್ ಆಗಿರಲಿ ವೆರಿ 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 ಸ್ಮಾಲ್ ಆಗಿರಲಿ ನಮಗೆ ಸೀಕ್ವೆನ್ಸ್ ಒನ್ ಬೈ ಎನ್ನಿನ ಯಾವುದಾದ್ರೂ ಒಂದು ಟರ್ಮ್ ಮತ್ತು ಜೀರೋ ನಡುವಿನ ಡಿಸ್ಟೆನ್ಸ್ ನಾವು ಚೂಸ್ ಮಾಡಿರೋ ಎಪ್ಸಿಲಾನಿಗಿಂತಲೂ ಸ್ಮಾಲ್ ಆಗಿರುತ್ತೆ ಅಂತೇಳಿ ಹೇಳುತ್ತೆ ಅಂದರೆ ಏನು ಹೇಳ್ತಾ ಇದೆ ಎಕ್ಸಾಂಪಲ್ ಟು ಅಂದರೆ ನಾವು ಯಾವ ಎಷ್ಟೇ ಸ್ಮಾಲ್ ಎಪ್ಸಿಲಾನ್ ತಗೊಂಡ್ರೂ ಕೂಡ ತಗೊಂಡ್ರೂ ಕೂಡ ಸೀಕ್ವೆನ್ಸ್ ಒನ್ ಬೈ ಎನ್ನ ಯಾವುದಾದ್ರೂ ಒಂದು ಟರ್ಮ್ ಅಟ್ಲೀಸ್ಟ್ ಒಂದು ಟರ್ಮ್ ಮತ್ತು ಝೀರೋ ನಡುವಿನ ಡಿಸ್ಟೆನ್ಸ್ ಇದೆಯಲ್ಲ ಆ ಎಪ್ ಚೂಸ್ ಮಾಡಿರುವ ಎಪ್ಸಿಲಾನಿಗಿಂತಲೂ ಸ್ಮಾಲ್ ಆಗಿರುತ್ತೆ ಅಂತ ಹೇಳಿ ಹೇಳ್ತಾ ಇದೆ ಅದು ಬರೀ ಅಟ್ಲೀಸ್ಟ್ ಒನ್ ಟರ್ಮ್ ಅಲ್ವಾ ಇನ್ಫ್ಯಾಕ್ಟ್ ಇಟ್ ಈಸ್ ಟ್ರೂ ಫಾರ್ ಇನ್ಫೆನೆಟ್ ನಂಬರ್ ಆಫ್ ಟರ್ಮ್ಸ್ ಅಥವಾ ಇನ್ನೊಂದು ಅದರ್ ವರ್ಡಲ್ಲಿ ಇದು ಹೇಗೆ ಹೇಳ್ಬೋದು ಅಂತ ಹೇಳಿದರೆ ಇಲ್ಲಿ ಅಬ್ಸರ್ವ್ ಮಾಡಿ ಸೀಕ್ವೆನ್ಸ್ ಒನ್ ಬೈ ಎನ್ ಇಸ್ ಈಕ್ವಲ್ ಟು ಒನ್ ಒನ್ ಬೈ ಟೂ ಒನ್ ಬೈ ತ್ರೀ ಒನ್ ಬೈ ಫೋರ್ ಆ್ಯಂಡ್ ಸೋನ್ ಜೀರೋ ಅಂದರೆ ಆಸ್ ಎನ್ ವ್ಯಾಲ್ಯೂ ಲಾರ್ಜರ್ 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 ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಆ್ಯಂಡ್ ಸೋನ್ ಹೋಗ್ತಾ ಹೋದಾಗೋ ಈ ಸೀಕ್ವೆನ್ಸ್ ಒನ್ ಬೈ ಎನ್ನಿನ ಟರ್ಮ್ಗಳು ಝೀರೋಗ್ ನಿಯರ್ ಆಗ್ತಾ ನಿಯರ್ ಆಗ್ತಾ ಹೋಗುತ್ತಲ್ವ ಅಲ್ವಾ ಇಲ್ಲಿ ಅಬ್ಸರ್ವ್ ಮಾಡಿ ಒನ್ ಒನ್ ಬೈ ಟು ಒನ್ ಬೈ ತ್ರೀ ಒನ್ ಬೈ ಫೋರ್ ಆ್ಯಂಡ್ ಸೋನ್ ಸೋನ್ ಸೋ ಆನ್ ಸೋ ಆನ್ ಝೀರೋ ಅಂದರೆ ಒನ್ ಇತ್ತು ಒನ್ ಬೈ ಟೂ ಅಂದರೆ ಝೀರೋ ಪಾಯಿಂಟ್ ಫೈವ್ ಆಮೇಲೆ ಒನ್ ಬೈ ಫೋರ್ ಅಂದರೆ ಝೀರೋ ಪಾಯಿಂಟ್ ಟೂ ಫೈವ್ ಅಲ್ಲಿಂದ ನೀರೋ ಜೀರೋಕ್ಕೆ ಅಂದರೆ ಎನ್ ವ್ಯಾಲ್ಯೂ ಲಾರ್ಜ್ 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 ಆಗ್ತಾ ಹೋದಾಗೂ ಈ ಸೀಕ್ವೆನ್ಸ್ ಒನ್ ಬೈ ಎನ್ನಿನ ಟರ್ಮ್ಗಳು ಝೀರೋಗೀರೋಗಿ ನಿಯರ್ ಆಗ್ತಾ ಹೋಗುತ್ತೆ ಈ ಕಾನ್ಸೆಪ್ಟನ್ನು ನಾವು ಲಿಮಿಟ್ ಅಲ್ಲಿ ಹೇಗೆ ಹೇಳ್ತೀವಿ ಅಂತ ಹೇಳಿದರೆ ಲಿಮಿಟ್ ಅಲ್ಲಿ ಲಿಮಿಟ್ ಆಫ್ ದ ಸೀಕ್ವೆನ್ಸ್ ಒನ್ ಬೈ ಎನ್ ಇಸ್ ಝೀರೋ ಇಸ್ ಝೀರೋ ಆಸ್ ಟೆನ್ಸ್ ಟು ಇನ್ಫಿನಿಟಿ ಲಿಮಿಟ್ ಆಫ್ ದ ಸೀಕ್ವೆನ್ಸ್ ಒನ್ ಬೈ ಎನ್ ಇಸ್ ಝೀರೋ ಆಸ್ ಟೆನ್ಸ್ ಟು ಇನ್ಫಿನಿಟಿ ಅಥವಾ ಅಥವಾ ಆಸ್ ಟೆನ್ಸ್ ಟು ಇನ್ಫಿನಿಟಿ ಒನ್ ಬೈ ಎನ್ ಟೆನ್ಸ್ ಟು

ಲಿಮಿಟ್ ಆಫ್ ಅ ಸೀಕ್ವೆನ್ಸ್ ಅಂದರೆ ಏನು ಅಂತ ಅಸ್ ಅ ರಿಯಲ್ ನಂಬರ್ ಆ ರಿಯಲ್ ನಂಬರ್ ಆ ರಿಯಲ್ ನಂಬರ್ ಎಲ್ ಇಸ್ ಸೆಟ್ ಟು ಬಿ ಎಲ್ ಇಸ್ ಸೆಟ್ ಟು ಬಿ ಸೆಟ್ ಟು ಬಿ ಟು ಬಿ ಲಿಮಿಟ್ ಲಿಮಿಟ್ ಆಫ್ ಅ ಸೀಕ್ವೆನ್ಸ್ ಆಫ್ ಅ ಸೀಕ್ವೆನ್ಸ್ ಎಕ್ಸೆನ್ ಎಕ್ಸೆನ್ ಇಫ್ ಇಫ್ ಯಾವಾಗ ಅಂದರೆ ಇಫ್ ಫಾರ್ ಎವ್ರಿ for every epsilon is greater than 0 if uh, for every epsilon is greater than 0 however small however small however small there exists a there exists a there exists a positive positive real number real number m m such that such that such that ಸಚ್ ದ್ಯಾಟ್ ಅದು ಹೆಂಗಿರುತ್ತೆ ಅಂದರೆ ಮಾಡ್ ಎಕ್ಸ್ ಎನ್ ಮೈನಸ್ ಎಲ್ ಇಸ್ ಲೆಸ್ ದೆನ್ ಎಪ್ಸಿಲಾನ್ ಫಾರ್ ಎವರಿ ಎನ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್ ಇದು ಡೆಫಿನಿಷನ್ ಆಫ್ ಲಿಮಿಟ್ ಅಂದರೆ ಒಂದು ಎಲ್ ಅನ್ನುವ ರಿಯಲ್ ನಂಬರನ್ನು ನಾವು ಸೀಕ್ವೆನ್ಸ್ ಎಕ್ಸ್ ಎನ್ನಿಗೆ ಲಿಮಿಟ್ ಅಂತ ಹೇಳಬೇಕು ಅಂದರೆ ನಾವು ಯಾವುದೇ ಗ್ರೇಟರ್ ದ್ಯಾನ್ ಜೀರೋ ಇರುವ ಎಪ್ಸಿಲಾನ್ ತಗೊಂಡ್ರೂ ಅದು ಎಷ್ಟೇ ಸ್ಮಾಲ್ ಬೇಕಾರ್ ಆಗಿರಲಿ ಅಲ್ಲೊಂದು ಎಮ್ ಅನ್ನುವ ಸ್ಮಾಲ್ ಎಮ್ ಅನ್ನುವ ಸ್ಮಾಲ್ ಎಮ್ ಅನ್ನುವ ಒಂದು ಪಾಸಿಟಿವ್ ರಿಯಲ್ ನಂಬರ್ ಎಕ್ಸಿಸ್ಟ್ ಆಗುತ್ತೆ ಸಾರಿ ಪಾಸಿಟಿವ್ ಇಂಟೀಜರ್ ಇಂಟೀಜರ್ ಸಾರಿ ಪಾಸಿಟಿವ್ ಇಂಟೀಜರ್ ಎಕ್ಸಿಸ್ಟ್ ಆಗುತ್ತೆ ಅದು ಹೇಗಿರುತ್ತೆ ಅಂತ ಹೇಳಿದರೆ ಫಾರ್ ಆಲ್ ಎನ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್ ಮಾಡ್ ಎಕ್ಸ್ ಎನ್ ಮೈನಸ್ ಎಲ್ ಇಸ್ ಲೆಸ್ ದೆನ್ ಎಪ್ಸಿಲಾನ್ ಓಕೆ ಇದರ ಮೀನಿಂಗ್ ಏನು ಅಂತ ಹೇಳಿದರೆ ನಾವು ಎಪ್ಸಿಲಾನ್ ಅನ್ನು ಎಷ್ಟೇ ಸ್ಮಾಲ್ ಬೇಕಾದರೂ ಚೂಸ್ ಮಾಡಿ ಚೂಸ್ ಮಾಡಿ ಅಲ್ಲೊಂದು ಎಮ್ ಅನ್ನುವ ಪಾಸಿಟಿವ್ ಇಂಟೀಜರ್ ಎಕ್ಸಿಸ್ಟ್ ಆಗೇ ಆಗುತ್ತೆ ಅದು ಹೆಂಗಿರುತ್ತೆ ಹೇಳಿದ್ರೆ ಆ ಫಾರ್ ಆಲ್ ಎನ್ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಎಮ್ ಮಾಡ್ ಎಕ್ಸ್ ಎನ್ ಮೈನಸ್ ಎಲ್ ಇಸ್ ಲೆಸ್ ದೆನ್ ಎಪ್ಸಿಲಾನ್ ಇದ್ರ ಮೀನಿಂಗ್ ಏನು ಇನ್ನೂ ಪರ್ಟಿಕ್ಯುಲರ್ ಮೀನಿಂಗ್ ಏನು ಅಂತ ಹೇಳಿದರೆ ಎಪ್ಸಿಲಾನ್ ಎಷ್ಟೇ ಸ್ಮಾಲ್ ಆಗಿರಲಿ ರಿಯಲ್ ನಂಬರ್ ಎಕ್ಸ್ ಎನ್ ಮತ್ತು ಎಲ್ ನಡುವಿನ ಡಿಸ್ಟೆನ್ಸ್ ಇದೆಯಲ್ಲ ಅದು ಇದಕ್ಕಿಂತಲೂ ಸ್ಮಾಲ್ ಆಗಿರುತ್ತೆ ಅಂತ ಇದನ್ನು ಹೇಗೆ ಬರಿತೀವಿ ಅಂದರೆ ಲಿಮಿಟ್ ಎಕ್ಸ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಈಸ್ ಈಕ್ವಲ್ ಟು ಎಲ್ ಅಂಥೇಳಿ ಬರಿತೀವಿ ನಾವೀಗ ಒಂದು ಎಕ್ಸಾಂಪಲ್ ನೋಡೋಣ ಶೋ ದ್ಯಾಟ್ ಲಿಮಿಟ್ ಟೂ ಎನ್ ಪ್ಲಸ್ ತ್ರೀ ಡಿವೈಡ್ ಬೈ ತ್ರೀ ಎನ್ ಪ್ಲಸ್ ಫೋರ್ ವೆನ್ ಅವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು ಟು ಬೈ ತ್ರೀ ಬೈ ಯೂಸಿಂಗ್ ದ ಡೆಫಿನೇಷನ್ ಆಫ್ ದ ಲಿಮಿಟ್ ಆಫ್ ದ ಸೀಕ್ವೆನ್ಸ್ ಲಿಮಿಟಿನ ಡೆಫಿನೇಷನ್ನ ಯೂಸ್ ಮಾಡಿಕೊಂಡು ಇದನ್ನ ತೋರಿಸಿ ಅಂತ ಅಂದರೆ ಲಿಮಿಟ್ ಟು ಎನ್ ಪ್ಲಸ್ ತ್ರೀ ಡಿವೈಡ್ ಬೈ ತ್ರೀ ಎನ್ ಪ್ಲಸ್ ಫೋರ್ ವೆನ್ ಎವರ್ ಟರ್ನ್ಸ್ ಟು ಇನ್ಫಿನಿಟಿ ಈಸ್ ಈಕ್ವಲ್ ಟು ಟು ಬೈ ತ್ರೀ ಅಂತ ಹೇಳಿ ತೋರಿಸಿ ಅಂತ ಈ ಎಕ್ಸಾಂಪಲ್ ಹೇಳಿದ್ದಾರೆ ನಿಮಗೆ ಲಿಮಿಟ್ ಡೆಫಿನೇಷನ್ ಗೊತ್ತಿದೆ ಏನು ಫಾರ್ ಎವರಿ ಎಪ್ಸಲಾನ್ ಇಸ್ ಗ್ರೇಟರ್ ದ್ಯಾನ್ ಝೀರೋ ಗ್ರೇಟರ್ ದ್ಯಾನ್ ಝೀರೋ ಓಕೆ ಸಾರಿ ಅ ರಿಯಲ್ ನಂಬರ್ ಎಲ್ ಇಸ್ ಸೆಟ್ ಟು ಬಿ ಅರಿಯಲ್ ನಂಬರ್ ಸೆಟ್ ಟು ಬಿ ಲಿಮಿಟ್ ಆಫ್ ಅ ಸೀಕ್ವೆನ್ಸ್ ಸೀಕ್ವೆನ್ಸ್ ಎಕ್ಸ್ ಎನ್ ಇಫ್ ಯಾವಾಗ ಅಂದರೆ ಇಫ್ ಫಾರ್ ಎಪ್ಸಿಲಾನ್ ಇಸ್ ಗ್ರೇಟರ್ ದನ್ ಝೀರೋ ದೇರ್ ಈಸ್ ಅ ಪಾಸಿಟಿವ್ ಇಂಟೀಜರಿಯಂ ಸಚ್ ದಟ್ ಮಾಡ್ ಎಕ್ಸ್ ಎನ್ ಮೈನಸ್ ಎಲ್ ಇಸ್ ಲೆಸ್ ದೆನ್ ಎಪ್ಸಿಲಾನ್ ಫಾರ್ ಎವರಿ ಎನ್ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಎಂ ಇದನ್ನು ಹೇಗೆ ಬರಿ ಬರ್ಕೊಳ್ತೀವಿ ಲಿಮಿಟ್ ಎಕ್ಸ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು ಎಲ್ ಅಂತ ಹೇಳಿ ಬರ್ಕೊಳ್ತೀವಿ ಇದನ್ನು ಯೂಸ್ ಮಾಡ್ಕೊಳ್ಳೋಣ ಈಗ ಇಲ್ಲಿ ನಾನೊಂದು ಎಪ್ಸಿಲಾನ್ ಚೂಸ್ ಮಾಡ್ತೀನಿ ಲೆಟ್ ಎಪ್ಸಿಲಾನ್ ಇಸ್ ಗ್ರೇಟರ್ ದೆನ್ ಝೀರೋ ಬಿ ಆರ್ ರಿಯಲ್ ನಂಬರ್ ರಿಯಲ್ ನಂಬರ್ ರಿಯಲ್ ನಂಬರ್ ಹೌ ಎವರ್ ಸ್ಮಾಲ್ ಅದು ಎಷ್ಟು ಬೇಕಾದ್ರೆ ಸ್ಮಾಲ್ ಆಗಿರಲಿ ಹೌ ಎವರ್ ಸ್ಮಾಲ್ ಓಕೆ ನೆಕ್ಸ್ಟು ಮಾಡ್ ಎಕ್ಸ್ ಎನ್ ಮೈನಸ್ ಎಲ್ ಇಸ್ ಲೆಸ್ ದೆನ್ ಎಪ್ಸಿಲಾನ್ ಏನಾಗುತ್ತೆ ಇಲ್ಲಿ ಮಾಡ್ ಎಕ್ಸ್ ಎನ್ ಎಕ್ಸ್ ಎನ್ ಏನಿದೆ ಇಲ್ಲಿ ಟೂ ಎನ್ ಪ್ಲಸ್ ತ್ರೀ ಡಿವೈಡ್ ಬೈ ತ್ರೀ ಎನ್ ಪ್ಲಸ್ ಫೋರ್ ಮೈನಸ್ ಎಲ್ ಏನಿದೆ ಇಲ್ಲಿ ಎಲ್ಲು ಟೂ ಬೈ ತ್ರೀ ಇದೆ ಟೂ ಬೈ ತ್ರೀ ಇಸ್ ಲೆಸ್ ದೆನ್ ಎಪ್ಸಿಲಾನ್ ಲೆಸ್ ದೆನ್ ಎಪ್ಸಿಲಾನ್ ಅಲ್ವಾ ದಟ್ ಇಂಪ್ಲಾಯ್ಸ್ ದಟ್ ಇಂಪ್ಲಾಯ್ಸ್ ಏನಾಗುತ್ತೆ ಸಿಂಪ್ಲಿಫೈ ಮಾಡಿದ್ನ ತ್ರೀ ಇಂಟು ಟೂ ಎನ್ ಪ್ಲಸ್ ತ್ರೀ ಮೈನಸ್ ಟೂ ಇಂಟು ತ್ರೀ ಎನ್ ಪ್ಲಸ್ ಫೋರ್ ಡಿವೈಡ್ ಬೈ ಡಿವೈಡ್ ಬೈ ತ್ರೀ ಇಂಟು ತ್ರೀ ಎನ್ ಪ್ಲಸ್ ಫೋರ್ ವಿಚ್ ಈಸ್ ಲೆಸ್ ದೆನ್ ಎಪ್ಸಿಲಾನ್ ದಟ್ ಇಂಪ್ಲಾಯ್ಸ್ ದಟ್ ಇಂಪ್ಲಾಯ್ಸ್ ತ್ರೀ ಟೂಸ್ ಸಿಕ್ಸ್ ಎನ್ ಪ್ಲಸ್ ನೈನ್ ಮೈನಸ್ ತ್ರೀ ಟೂ ಸಿಕ್ಸ್ ಎನ್ ಮೈನಸ್ ಏಟ್ ಡಿವೈಡ್ ಬೈ ಡಿವೈಡ್ ಬೈ ತ್ರೀ ಇಂಟು ತ್ರೀ ಎನ್ ಪ್ಲಸ್ ಫೋರ್ ವಿಚ್ ಇಸ್ ಲೆಸ್ ದೆನ್ ಎಪ್ಸಿಲಾನ್ ದಟ್ ಇಂಪ್ಲಾಯ್ಸ್ ದರ್ಟಿನ್ ಇಂಪ್ಲಾಯ್ಸ್ ಇಲ್ಲಿ ಅಬ್ಸರ್ವ್ ಮಾಡಿ ಮೈನಸ್ ಸಿಕ್ಸ್ ಎನ್ ಪ್ಲಸ್ ಸಿಕ್ಸ್ ಎನ್ ಗೆಟ್ ಕ್ಯಾನ್ಸಲ್ ನೈನ್ ಮೈನಸ್ ಏಟ್ ಅಂದರೆ ಒನ್ ಒನ್ ಡಿವೈಡ್ ಬೈ ತ್ರೀ ಎನ್ ಪ್ಲಸ್ ಫೋರ್ ವಿತ್ ಮಾಡಿದೆ ಅಂದರೆ ಪಾಸಿಟಿವ್ ನಂಬರ್ ಇರೋದರಿಂದ ಮಾಡ ಅನ್ ರಿಮೂವ್ ಮಾಡ್ಬೋದು ಇಸ್ ಲೆಸ್ ದೆನ್ ಲೆಸ್ ದೆನ್ ತ್ರೀ ಇಲ್ಲಿರೋ ತ್ರೀನ ನಾನು ಈ ಕಡೆ ತೊಗೊಂಡು ಹೋಗ್ತೀನಿ ಇಲ್ಲಿ ಡಿವೈಡ್ ಬೈ ಇದ್ದಿದ್ದು ಈ ಕಡೆ ಹೋದ ತಕ್ಷಣ ಮಲ್ಟಿಪ್ಲೈಡ್ ಬೈ ಆಯಿತು ದಟ್ ಇಂಪ್ಲೈಸ್ ದಟ್ ಇಂಪ್ಲೈಸ್ ಈಗಿದ್ರು ರೆಸಿಪ್ರೋಕಲ್ ತಗೊಳ್ಳೋಣ ಏನಾಗುತ್ತೆ ತ್ರೀ ಎನ್ ಪ್ಲಸ್ ಫೋರ್ ಲೆಸ್ ದ್ಯಾನ್ ಇದ್ದು ಗ್ರೇಟರ್ ದೆನ್ ಆಯಿತು ಒನ್ ಬೈ ತ್ರೀ ಎಪ್ಸಿಲಾನ್ ತ್ರೀ ಎಪ್ಸಿಲಾನ್ ದಟ್ ಇಂಪ್ಲೈಸ್ ದಟ್ ಇಂಪ್ಲೈಸ್ ತ್ರೀ ಎನ್ ಇಸ್ ಗ್ರೇಟರ್ ದ್ಯಾನ್ ಒನ್ ಬೈ ತ್ರೀ ಎಪ್ಸಿಲಾನ್

ನೈನ್ ಎಪ್ಸಿಲಾನ್ ಓಕೆ ನೈನ್ ಎಪ್ಸಿಲಾನ್ ಈಗ ಲೆಟ್ ಎಮ್ ಬಿದ ದಮ್ ಬಿದ ಪಾಸಿಟಿವ್ ಬಿದ ನಿಯರೆಸ್ಟ್ ನಿಯರೆಸ್ಟ್ ಪಾಸಿಟಿವ್ ಇಂಟೀಜರ್ ಪಾಸಿಟಿವ್ ಇಂಟೀಜರ್ ಇಂಟೀಜರ್ ವಿಚ್ ಈಸ್ ಲೆಸ್ ದೆನ್ ವಿಚ್ ಈಸ್ ಲೆಸ್ ದೆನ್ ವಿಚ್ ಈಸ್ ಲೆಸ್ ದೆನ್ ಲೆಸ್ ದೆನ್ ಒನ್ ಮೈನಸ್ ಟ್ವೆಲ್ ಎಪ್ಸಿಲಾನ್ ಡಿವೈಡ್ ಬೈ ನೈನ್ ಎಪ್ಸಿಲಾನ್ ಓಕೆ ಇದೊಂದು ಆಬ್ವಿಯಸ್ಲಿ ಎಪ್ಸಿಲಾನ್ ಅನ್ನೋದು ಗ್ರೇಟರ್ ದ್ಯಾನ್ ಝೀರೋ ಅಂದರೆ ಒಂದು ರಿಯಲ್ ನಂಬರ್ ಆಯಿತು ಅಂದರೆ ಕ್ಲಿಯರ್ಲಿ ಈ ನೈನ್ ಅನ್ನೋದು ಗ್ರೇಟರ್ ದ್ಯಾನ್ ಝೀರೋ ಎಪ್ಸಿಲಾನು ಗ್ರೇಟರ್ ದ್ಯಾನ್ ಝೀರೋ ಕ್ಲಿಯರ್ಲಿ ಇದು ಒಂದು ರಿಯಲ್ ನಂಬರ್ ಅಲ್ವಾ ರಿಯಲ್ ನಂಬರ್ ಎಮ್ ಅನ್ನೋದು ಈ ರಿಯಲ್ ನಂಬರಿಗೆ ನಿಯರೆಸ್ಟ್ ಆದಂತಹ ಪಾಸಿಟಿವ್ ಇಂಟೀಜರ್ ಓಕೆ ಪಾಸಿಟಿವ್ ಇಂಟೀಜರ್ ಹಾಗಂದ್ರೆ ನಾವು ಏನಂತ ಬರಿಕೊಳ್ಬೋದು ಕ್ಲಿಯರ್ಲಿ ಎನ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್ ಅಂತ ಬರಿಬೋದಲ್ವಾ ಅಂದರೆ ನಮಗೀಗ ಏನು ಸಿಕ್ತು ಅಂತ ಹೇಳಿದರೆ ಫಾರ್ ಎವರಿ ಎಪ್ಸಿಲಾನ್ ನಾವೇನಂತ ಕನ್ಕ್ಲೂಡ್ ಮಾಡ್ಬೋದು ಅಂದರೆ ಫಾರ್ ಫರೇವರಿ ಎಪ್ಸಿಲಾನ್ ಇಸ್ ಗ್ರೇಟರ್ ದ್ಯಾನ್ ಝೀರೋ ಗ್ರೇಟರ್ ದ್ಯಾನ್ ಝೀರೋ ದೇರ್ ಈಸ್ ಅ ಪಾಸಿಟಿವಿ ಇಂಟಿ ಎಮ್ ದೇರ್ ಈಸ್ ಅ ಪಾಸಿಟಿವ್ ಇಂಟಿ ಜರಿಯಂ ಸಚ್ ದ್ಯಾಟ್ ಸಚ್ ದ್ಯಾಟ್ ಮಾಡ್ ಮಾಡ್ ಏನು ಕೊಟ್ಟಿದ್ರು ಟೂ ಎನ್ ಪ್ಲಸ್ ತ್ರೀ ಡಿವೈಡ್ ಬೈ ತ್ರೀ ಎನ್ ಪ್ಲಸ್ ಫೋರ್ ಮೈನಸ್ ಟೂ ಬೈ ತ್ರೀ ಇಸ್ ಲೆಸ್ ದೆನ್ ಎಪ್ಸಿಲಾನ್ ಎಪ್ಸಿಲಾನ್ ಫಾರ್ ಎವರಿ ಎನ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್ ಅಂದರೆ ಇದನ್ನು ಹೇಗೆ ಬರ್ಕೊಳ್ಬೋದು ಲಿಮಿಟ್ ಲಿಮಿಟ್ ಟೂ ಎನ್ ಪ್ಲಸ್ ತ್ರೀ ಡಿವೈಡ್ ಬೈ ತ್ರೀ ಎನ್ ಪ್ಲಸ್ ಫೋರ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು ಟೂ ಬೈ ತ್ರೀ ಇದನ್ನೇ ನಮಗೆ ತೋರಿಸ್ಲಿಕ್ಕೆ ಹೇಳಿದ್ದಲ್ವಾ ಈಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಶೋ ದ್ಯಾಟ್ ಲಿಮಿಟ್ ತ್ರೀ ಪ್ಲಸ್ ಟೂ ರೂಟ್ ಎನ್ ಡಿವೈಡ್ ಬೈ ರೂಟ್ ಎನ್ ವೆನ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು by using the definition of the limit of sequence. Okay. Uh, see, yen helate, limit of sequence in definition no, a real number l, a real number l is said to be, said to be limit of a sequence, limit of a sequence xn, xn, xn if, if Yavaga for every epsilon is greater than zero, ದೇರ್ ಈಸ್ ಅ ಪಾಸಿಟಿವ್ ಇಂಟೀಜರ್ ಎಂ ಪಾಸಿಟಿವ್ ಇಂಟೀಜರ್ ಎಮ್ ಅಂದರೆ ಹೇಗೆ ಬರ್ಕೊಳ್ಬೋದು ಎಮ್ ಬಿಲಾಂಗ್ಸ್ ಟು ಎನ್ ಅಂತ ಬರಿಕೊಳ್ಳು ಎನ್ ಅಂತ ಬರ್ಕೊಳ್ಬೋದಾ ಪಾಸಿಟಿವ್ ಇಂಟೀಜರ್ ಮೀನ್ಸ್ ಇಟ್ ಈಸ್ ನ್ಯಾಚುರಲ್ ನಂಬರ್ ಅಲ್ವಾ ಅಂದರೆ ಪಾಸಿಟಿವ್ ಇಂಟೀಜರ್ ಮೀನ್ಸ್ ಒನ್ ಟು ತ್ರೀ ಫೋರ್ ಇವೆ ಅಲ್ವಾ ಪಾಸಿಟಿವ್ ಇಂಟೀಜರ್ ಅಂದರೆ ಎಮ್ ಬಿಲಾಂಗ್ಸ್ ಟು ಎನ್ ಅಂತ ಬರ್ಕೊಳ್ಬೋದಾ ಏನು ಹೇಳುತ್ತೆ ಆ ರಿಯಲ್ ನಂಬರ್ ಎಲ್ ಇಸ್ ಸೆಟ್ ಟು ಬಿ ಲಿಮಿಟ್ ಆಫ್ ಅ ಸೀಕ್ವೆನ್ಸ್ ಎಕ್ಸ್ ಎನ್ ಇಫ್ ಫಾರ್ ಎವರಿ ಎಪ್ಸ್ ಇಸ್ ಗ್ರೇಟರ್ ದ್ಯಾನ್ ಜೀರೋ ದೇರ್ ಇಸ್ ಅ ಪಾಸಿಟಿವ್ ಇಂಟೀಜರ್ ಎಮ್ ಬಿಲಾಂಗ್ಸ್ ಟು ಎನ್

ಈಗ ಏನಾಗುತ್ತೆ ಮಾಡ್ ಎಕ್ಸ್ ಎನ್ ಮೈನಸ್ ಎಲ್ ಇಸ್ ಲೆಸ್ ದೆನ್ ಎಪ್ಸಿಲಾನ್ ಏನಾಗುತ್ತೆ ಇಲ್ಲಿ ಉಂಟು ಮಾಡ್ ಎಕ್ಸ್ ಎನ್ ಏನಿದೆ ಇಲ್ಲಿ ತ್ರೀ ಪ್ಲಸ್ ಟೂ ರೂಟ್ ಎನ್ ಡಿವೈಡ್ ಬೈ ರೂಟ್ ಎನ್ ಇದೆ ಮೈನಸ್ ಎಲ್ ಏನಿದೆ ಟೂ ಇಸ್ ಲೆಸ್ ದೆನ್ ಎಪ್ಸಿಲಾನ್ ದಟ್ ಇಂಪ್ಲೈ ಸಿಂಪ್ಲಿಫೈ ಮಾಡಿದಾಗ ಏನು ಬರುತ್ತೆ ಇನ್ನು ಸಿಂಪ್ಲಿಫೈ ಮಾಡಿದಾಗ ಸಿಂಪ್ಲಿಫೈ ಮಾಡಿದಾಗ ತ್ರೀ ಪ್ಲಸ್ ಟೂ ರೂಟ್ ಎನ್ ಮೈನಸ್ 2 root n divided by root n is less than epsilon. Now, clearly, 2 root n, 2 root n get cancelled. 3 by root n. Mod 3 by root n can be written as 3 root n is less than epsilon. That implies, that implies, this is a reciprocal. Thawadana. root n by 3 is clearly greater than 1 by epsilon. That implies, ರೂಟ್ ಎನ್ ಇಸ್ ಕ್ಲಿಯರ್ಲಿ ಗ್ರೇಟರ್ ದೆನ್ ಇಲ್ಲಿ ಡಿನಾಮಿನೇಟರ್ ಇದ್ದಿದ್ದು ಈ ಕಡೆ ತೊಗೊಂಡು ಹೋದರೆ ಮರೇಟ್ರಿಗೆ ಬರುತ್ತೆ ತ್ರೀ ಡಿವೈಡ್ ಬೈ ಎಪ್ಸಿಲಾನ್ ತ್ರೀ ಡಿವೈಡ್ ಬೈ ಎಪ್ಸಿಲಾನ್ ದಟ್ ಈಗ ಸ್ಕ್ವೇರ್ ಮಾಡಿ ಸ್ಕ್ವೇರ್ ಮಾಡಿದರೆ ಏನಾಗುತ್ತೆ ರೂಟ್ ಎನ್ ಸ್ಕ್ವರ್ ಅಂದರೆ ಜಸ್ಟ್ ಎನ್ ಇಸ್ ಗ್ರೇಟರ್ ದೆನ್ ತ್ರೀ ಸ್ಕ್ವೇರ್ ದಟ್ ಈಸ್ ನೈನ್ ಬೈ ಎಪ್ಸಿಲಾನ್ ಸ್ಕ್ವೇರ್ ಓಕೆ ನೈನ್ ಬೈ ಎಪ್ಸಿಲಾನ್ ಕ್ವೇರ್ ಸ್ಕ್ವೇರ್ ಇಲ್ಲಿ ಎಪ್ಸಿಲಾನ್ ಅನ್ನೋದು ಒಂದು ಪಾಸಿಟಿವ್ ರಿಯಲ್ ನಂಬರ್ ಎಪ್ಸಿಲಾನ್ ಸ್ಕ್ವೇರ್ ಕೂಡ ಪಾಸಿಟಿವ್ ರಿಯಲ್ ನಂಬರ್ ಆಗುತ್ತೆ ನೈನ್ ಕೂಡ ಪಾಸಿಟಿವ್ ನಂಬರ್ ಕ್ಲಿಯರ್ಲಿ ಇದೊಂದು ಪಾಸಿಟಿವ್ ರಿಯಲ್ ನಂಬರ್ ಅಲ್ವಾ ಪಾಸಿಟಿವ್ ರಿ ನೈನ್ ಬೈ ಎಪ್ಸಿಲಾನ್ ಅನ್ನೋದೊಂದು ಪಾಸಿಟಿವ್ ರಿಯಲ್ ನಂಬರ್ ಇದಕ್ಕೊಂದು ನಿಯರೆಸ್ಟ್ ಪಾಸಿಟಿವ್ ಇಂಟೀಜರ್ ಇದ್ದೇ ಇರುತ್ತಲ್ವಾ ನಾನು ಅದನ್ನು ಎಮ್ ಅಂದ್ಕೊಳ್ತೀನಿ ಓಕೆ ಲೆಟ್ ಎಂಬಿದ ಬಿದ ನಿಯರೆಸ್ಟ್ ನಿಯರೆಸ್ಟ್ ಪಾಸಿಟಿವ್ ಇಂಟೀಜರ್ ಪಾಸಿಟಿವ್ ಇಂಟೀಜರ್ ಇಂಟೀಜರ್ ವಿಚ್ ಈಸ್ ಲೆಸ್ ದೆನ್

ಏನು ಕೊಟ್ಟಿದ್ರು ತ್ರೀ ಪ್ಲಸ್ ಟೂ ರೂಟ್ ಎನ್ ಡಿವೈಡ್ ಬೈ ರೂಟ್ ಎನ್ ಮೈನಸ್ ಟು ಮೈನಸ್ ಟೂ ಇಸ್ ಲೆಸ್ ದೆನ್ ಎಪ್ಸಿಲಾನ್ ಲೆಸ್ ದೆನ್ ಎಪ್ಸಿಲಾನ್ ಫಾರ್ ಎವರಿ ಎನ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್ ಅಂದರೆ ಕ್ಲಿಯರ್ಲಿ ಇದನ್ನು ಹೇಗಂತ ಬರ್ಕೊಳ್ಬೋದು ಲಿಮಿಟ್ ಲಿಮಿಟ್ ತ್ರೀ ಪ್ಲಸ್ ಟೂ ರೂಟ್ ಎನ್ ಡಿವೈಡ್ ಬೈ ರೂಟ್ ಎನ್ ವೆನ್ ಎರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು ಟೂ ಅಂಥೇಳಿ very good okay thank you